ಬೆಂಗಳೂರಿನ ಮಲ್ಲೇಶ್ವರಂ ಅತ್ಯಂತ ಜನನಿಬಿಡ ಪ್ರದೇಶ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಜನ ಎಷ್ಟು ಓಡಾಡ್ತಾರೆ ಅಂತ ಅಲ್ಲಿ ಓಡಾಡಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಈಗಾಗಲೇ ಮಲ್ಲೇಶ್ವರಂಗೂ ಕೂಡ ಕೊರೋನಾ ಮಾರಿ ವಕ್ಕರಿಸಿದೆ ಮಲ್ಲೇಶ್ವರಂ ಏನು ಕೊರೋನಾ ಮುಕ್ತವಾಗಿಲ್ಲ ಹಾಗಾಗಿ ಆ ಭಾಗದ ಶಾಸಕರು ಆಗಿರುವ ಡಿಸಿಎಂ ಅಶ್ವತ್ಥ ನಾರಾಯಣ್ ಏನು ಹೇಳ್ತಾರೆ ಮಲ್ಲೇಶ್ವರಂ ಶಾಸಕರ ಜೊತೆ ಪಬ್ಲಿಕ್ ಟಿವಿಯ ಲಾಕ್ ಟಾಕ್ ಮಲ್ಲೇಶ್ವರಂನ ಶಾಸಕರ ವೈಯಕ್ತಿಕ ಅಭಿಪ್ರಾಯ ಏನು ಲಾಕ್ ಡೌನ್ ಬೇಕು ಅಂತನಾ ಬೇಡ ಅಂತನಾ ಅಥವಾ ಸರ್ಕಾರದ ನಿರ್ಧಾರ ಸರಿ ಇದೆ ಅಂತನಾ ಏನು ಹೇಳ್ತಾರೆ ಮಲ್ಲೇಶ್ವರಂ ಭಾಗದ ಶಾಸಕರು ಅವರ ಅಭಿಪ್ರಾಯ ಏನು ಮಲ್ಲೇಶ್ವರಂ ಒಂದು ರೀತಿ ಹೆಂಗೆ ಅಂತಂದ್ರೆ ಎಲ್ಲ ವರ್ಗದ ಜನರು ಇದ್ದಾರೆ ಮಲ್ಲೇಶ್ವರಂನಲ್ಲಿ ಅತ್ಯಂತ ಕಡು ಬಡವರಿಂದ ಹಿಡಿದು ಸ್ಲಮ್ ನಿಂದ ಹಿಡಿದು ಶ್ರೀಮಂತ ವರ್ಗದವರು ಕೂಡ ಮಲ್ಲೇಶ್ವರಂನಲ್ಲಿ ಇದ್ದಾರೆ ಎಲ್ಲ ವರ್ಗದ ಜನ ಎಲ್ಲ ರೀತಿಯ ವ್ಯಾಪಾರ ಎಲ್ಲವೂ ಕೂಡ ನಡೀತಕ್ಕಂತ ಒಂದು ರೀತಿ ವಾಣಿಜ್ಯ ಸಂಕೀರ್ಣಗಳನ್ನು ಹೊಂದಿರತಕ್ಕಂತ ಏರಿಯಾ ಆ ಏರಿಯಾದ ಶಾಸಕರು ಡಿಸಿಎಂ ಕೂಡ ಆಗಿರತಕ್ಕಂತ ಅಶ್ವತ್ಥ ನಾರಾಯಣ್ ಅವರು ಏನು ಹೇಳ್ತಾರೆ ಲಾಕ್ ಡೌನ್ ಬೇಕು ಅಂತಾರ ಬೇಡ ಅಂತಾರ ನೋಡೋಣ ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಇವತ್ತು ಸಂಖ್ಯೆ ನೋಡಿದಾಗ ಬಹಳ ಕೈಮೀರಿ ಹೋಗಿರೋಂಥ ಏನಿಲ್ಲ ಇವತ್ತು 1.5 ಸಾವಿರದವರೆಗೂ ಈ ಸಂಖ್ಯೆ ಬೆಂಗಳೂರು ನಗರದಲ್ಲಿರುವಂಥದ್ದಿದೆ ಒಟ್ಟಾರೆ ಇವತ್ತು ಈ ಲಾಕ್ಡೌನು ಎಲ್ಲ ಈಗಾಗಲೇ ನಾವು ಅನುಸಾರ ಮಾಡಿರುವಂಥದ್ದು ಕಳೆದ ಕೆಲವು 2 ತಿಂಗಳ ಸಂಪೂರ್ಣ ಲಾಕ್ಡೌನಲ್ಲಿದ್ದು ಹಾಗಾಗಿ ಇಲ್ಲೇ ಈಗ ಒಂದಿಷ್ಟು ಆ್ಯಕ್ಟಿವಿಟಿ ಅಥವಾ ಎಕನಾಮಿ ಅಥವಾ ರಿವೈವಲ್ ಆಫ್ ಎಕನಾಮಿ ಬದುಕು ಕೆಲಸ ಕಾರ್ಯಗಳು ಬದುಕಲಿಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಿರುವಂಥದ್ದಿದೆ ಹಾಗಾಗಿ ತಿರ್ಗಾ ಹಿಂದೆ ಹೋಗುವಂಥದ್ದು ಇರಬಾರ್ದು ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಇವತ್ತು ಸಂಖ್ಯೆ ನೋಡಿದಾಗ ಬಹಳ ಕೈಮೀರಿ ಹೋಗಿರೋಂಥ ಏನಿಲ್ಲ ಇವತ್ತು 1.5 ಸಾವಿರದವರೆಗೂ ಈ ಸಂಖ್ಯೆ ಬೆಂಗಳೂರು ನಗರದಲ್ಲಿರುವಂಥದ್ದಿದೆ ಒಟ್ಟಾರೆ ಇವತ್ತು ಈ ಲಾಕ್ಡೌನು ಎಲ್ಲ ಈಗಾಗಲೇ ನಾವು ಅನುಸಾರ ಮಾಡಿರುವಂಥದ್ದು ಕಳೆದ ಕೆಲವು 2 ತಿಂಗಳ ಸಂಪೂರ್ಣ ಲಾಕ್ಡೌನಲ್ಲಿದ್ದು ಹಾಗಾಗಿ ಇಲ್ಲೇ ಈಗ ಒಂದಿಷ್ಟು ಆ್ಯಕ್ಟಿವಿಟಿ ಅಥವಾ ಎಕನಾಮಿ ಅಥವಾ ರಿವೈವಲ್ ಆಫ್ ಎಕನಾಮಿ ಬದುಕು ಕೆಲಸ ಕಾರ್ಯಗಳು ಬದುಕಲಿಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಿರುವಂಥದ್ದಿದೆ ಹಾಗಾಗಿ ತಿರ್ಗಾ ಹಿಂದೆ ಹೋಗುವಂಥದ್ದು ಇರಬಾರ್ದು ಗೋವಿಂದರಾಜನಗರ ಕ್ಷೇತ್ರದ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀವಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅಂತ ಶಾಸಕರೂ ಆಗಿರುವಂತಹ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರೂ ಆಗಿರುವ ಸಚಿವ ವಿ ಸೋಮಣ್ಣ ಅವರ ಅಭಿಪ್ರಾಯ ಏನು ಮತ್ತೆ ಲಾಕ್ಡೌನ್ ಮಾಡಿದರೆ ಒಳ್ಳೇದಾ ಅಥವಾ ಲಾಕ್ಡೌನ್ ಬೇಡ ಅಂತಾರ ಬೆಂಗಳೂರಲ್ಲಿ ಮತ್ತೆ ಲಾಕ್ಡೌನ್ ಅನಿವಾರ್ಯತೆ ಇದೆಯಾ ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿ ಜೊತೆ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ ಅವರ ಕ್ಷೇತ್ರದ ವಿಚಾರ ಮತ್ತು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಗೋವಿಂದರಾಜನಗರ ಗೋವಿಂದರಾಜನಗರದಲ್ಲೂ ಅಷ್ಟೇ ಬೆಂಗಳೂರಿನ ಚಿತ್ರಣ ಎಲ್ಲ ಏರಿಯಾಗಳು ಹೈಫೈ ಅಂತ ಅನ್ಕೊಳ್ಬಾರ್ದು ಸ್ಲಮ್ಗಳು ಇದೆ ಕಡು ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಒಂದು ಆವರೇಜ್ ಕ್ಷೇತ್ರ ಗೋವಿಂದರಾಜನಗರ ಸೊ ಗೋವಿಂದರಾಜನಗರದ ಶಾಸಕರಾಗಿರ್ತಕ್ಕಂಥ ಸಚಿವ ವಿ ಸೋಮಣ್ಣ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಸೋಮಣ್ಣನವರ ಮಾತುಗಳು ಏನು ನೋಡೋಣ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಟೋಟಲಿ ಕೇಸಸ್ಸು ಎಷ್ಟು ಏನು ಎಲ್ಲವೂ ಕೂಡ ಪರಾಮರ್ಶೆ ಆಗಿದೆ ಮತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಮಾಡ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದು ಸಮಂಜಸ ಅಲ್ಲ ಆದ್ದರಿಂದ ಅದನ್ನು ಯಾವ ರೀತಿ ನಾವು ಎಲ್ಲೆಲ್ಲಿ ಇದಾಗ್ತಾ ಇದೆ ಸೀಲ್ ಡೌನ್ ಮಾಡೋದು ಏನು ಮಾಡಬೇಕು ಮತ್ತೊಂದು ಏನು ಮಾಡಬೇಕು ಯಾವ ರೀತಿ ಆ ಪೇಷೆಂಟನ್ನು ನಾವು ಆಸ್ಪತ್ರೆಗಳಿಗೆ ರವಾನಿಸಬೇಕು ಆಗಿರೋದ್ರಿಂದ ಏನು ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಇದೆ ಅದು ಮಾಮೂಲಿಯಾಗಿ ಕ್ವಾರಂಟೈನು ಮತ್ತೊಂದು ಮಗದೊಂದು ಆಗ್ತದೆ ಅದನ್ನು ಬಿಟ್ಟರೆ ಇವತ್ತೇನು ಪರಿಸ್ಥಿತಿ ಇದೆ ಇದೆಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಒಂದು ಅಧ್ಯಕ್ಷತೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಟೋಟಲಿ ಕೇಸಸ್ಸು ಎಷ್ಟು ಏನು ಎಲ್ಲವೂ ಕೂಡ ಪರಾಮರ್ಶೆ ಆಗಿದೆ ನಾಗರಿಕೆ ಮತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಮಾಡ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದು ಸಮಂಜಸ ಅಲ್ಲ ಆದ್ದರಿಂದ ಅದನ್ನು ಯಾವ ರೀತಿ ನಾವು ಎಲ್ಲೆಲ್ಲಿ ಇದಾಗ್ತಾ ಇದೆ ಸೀಲ್ ಡೌನ್ ಮಾಡೋದು ಏನು ಮಾಡಬೇಕು ಮತ್ತೊಂದು ಏನು ಮಾಡಬೇಕು ಯಾವ ರೀತಿ ಆ ಪೇಷೆಂಟನ್ನು ನಾವು ಆಸ್ಪತ್ರೆಗಳಿಗೆ ರವಾನಿಸಬೇಕು ಆಗಿರೋದ್ರಿಂದ ಏನು ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಇದೆ ಅದು ಮಾಮೂಲಿಯಾಗಿ ಕ್ವಾರಂಟೈನು ಮತ್ತೊಂದು ಮಗದೊಂದು ಆಗ್ತದೆ ಅದನ್ನು ಬಿಟ್ಟರೆ ಇವತ್ತೇನು ಪರಿಸ್ಥಿತಿ ಇದೆ ಇದೆಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಒಂದು ಅಧ್ಯಕ್ಷತೆ ಬೆಂಗಳೂರು ಸಚಿವರು ಆಗಿರತಕ್ಕಂಥ ಗೋಪಾಲಯ್ಯನವರ ಅಭಿಪ್ರಾಯ ಏನು ಗೋಪಾಲಯ್ಯನವರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಮತ್ತು ಸಚಿವರು ಕೂಡ ಆಗಿದ್ದಾರೆ ಇವರು ಬೆಂಗಳೂರಿನಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಏನು ಗೋಪಾಲಯ್ಯನವರ ಬಳಿ ಏನಾದರೂ ಬೇರೆ ಪ್ಲ್ಯಾನ್ ಇದೆಯಾ
ಕರೋನಾ ನಿಗ್ರಹಕ್ಕೆ ಅವರೇನಾದರೂ ಬೇರೆ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರಾ? ಸೊ ಹಾಗಾದರೆ ಶಾಸಕರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಅವರ ಪ್ರಕಾರ ಬೆಂಗಳೂರಿನಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆ ಶಾಸಕರು ಸಚಿವರೂ ಆಗಿರುವ ಗೋಪಾಲಯ್ಯನವರು ಏನು ಹೇಳ್ತಾರೆ ಅದನ್ನು ನಾವೀಗ ಕೇಳೋಣ. ಲಾಕ್ಡೌನ್ ಮಾಡಿದ ತಕ್ಷಣ ಯಾರಿಗೋ ಬಂದಿರ್ತಕ್ಕಂಥ ಇದ್ದಿದ್ದು ಅದು ಕಾಯಿಲೆ ಇದ್ದೇ ಇರುತ್ತಲ್ವ, ಕಾಯಿಲೆ ಇದ್ದೇ ಇರುತ್ತಲ್ವ. ಲಾಕ್ಡೌನ್ ಮಾಡಿದ ತಕ್ಷಣ ಕಾಯಿಲೆ ಹೊರಟೋಗೋದಾದ್ರೆ ಸರಿ, ಇದನ್ನ ಮಾಡ್ಬೋದು. ಇದನ್ನ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಅಂತಾರೆ ಸರ್, ಅಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಏನ್ ಸೂಚನೆ ಕೊಡ್ತಾರೆ ಹಂಗೆ ಎಲ್ಲರೂ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನ ಆದ್ರೂ ಜನ ಇದನ್ನ ಈಗಾಗಲೇ ಮೂರು ತಿಂಗಳಾಗಿದೆ, ಇದನ್ನ ಬಹಳ ನೋವನ್ನು ಅನ್ಭವಿಸಿದ್ದಾರೆ. ಅವರವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಅವ್ರು ಏನಿದೆ ಅದು ಹುಷಾರಾಗಿರ್ಬೇಕು. ಅದನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕರ್ತವ್ಯ. ಲಾಕ್ಡೌನ್ ಮಾಡಿದ ತಕ್ಷಣ ಯಾರಿಗೋ ಬಂದಿರ್ತಕ್ಕಂಥ ಇದ್ದಿದ್ದು ಅದು ಕಾಯಿಲೆ ಇದ್ದೇ ಇರುತ್ತಲ್ವ, ಕಾಯಿಲೆ ಇದ್ದೇ ಇರುತ್ತಲ್ವ. ಲಾಕ್ಡೌನ್ ಮಾಡಿದ ತಕ್ಷಣ ಕಾಯಿಲೆ ಹೊರಟೋಗೋದಾದ್ರೆ ಸರಿ, ಇದನ್ನ ಮಾಡ್ಬೋದು. ಇದನ್ನ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಅಂತಾರೆ ಸರ್, ಅಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಏನ್ ಸೂಚನೆ ಕೊಡ್ತಾರೆ ಹಂಗೆ ಎಲ್ಲರೂ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನ ಆದ್ರೂ ಜನ ಇದನ್ನ ಈಗಾಗಲೇ ಮೂರು ತಿಂಗಳಾಗಿದೆ, ಇದನ್ನ ಬಹಳ ನೋವನ್ನು ಅನ್ಭವಿಸಿದ್ದಾರೆ. ಅವರವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಅವ್ರು ಏನಿದೆ ಅದು ಹುಷಾರಾಗಿರ್ಬೇಕು. ಅದನ್ನ ಮಾಡ್ತಕ್ಕಂಥದ್ದು ಓಕೆ. ಶಾಸಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯೂ ಆಗಿರತಕ್ಕಂಥ ಯಲಹಂಕ ಶಾಸಕರ ಅಭಿಪ್ರಾಯ ಏನು? ಶಾಸಕ ಎಸ್ ಆರ್ ವಿಶ್ವನಾಥ್ ಪ್ರಕಾರ ಲಾಕ್ಡೌನ್ ಬೇಕಾ ಬೇಡವಾ? ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯೂ ಆಗಿರತಕ್ಕಂಥ ಶಾಸಕರ ಅಭಿಪ್ರಾಯ ಏನು? ಪಬ್ಲಿಕ್ ಟಿವಿ ಜೊತೆ ಯಲಹಂಕ ಶಾಸಕ ಲಾಕ್ ಟಾಕ್ ಅನ್ನ ಮಾಡಿದ್ದಾರೆ. ಲಾಕ್ಡೌನ್ ಕುರಿತಂತೆ ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ ಏನು? ಅದಕ್ಕೆ ಸಂಬಂಧಪಟ್ಟಂತೆ ಅವರ ಥರ ಏನಾದರೂ ಬೇರೆ ಪ್ಲಾನ್ ಇದೆಯಾ, ಅಥವಾ ಲಾಕ್ಡೌನ್ ಬೇಡ ಅಂತಾರ ಬೇಕು ಅಂತಾರ? ಈಗಾಗಲೇ ನಾವು ನಿಮಗೆ ಮೂವರು ಶಾಸಕರ ಅಭಿಪ್ರಾಯವನ್ನು ತಿಳಿಸಿದ್ವಿ. ಗೋವಿಂದರಾಜನಗರ ಕ್ಷೇತ್ರ, ಮಲ್ಲೇಶ್ವರಂ ಆಯಿತು, ಮಹಾಲಕ್ಷ್ಮಿ ಲೇಔಟ್ MLA ಆಯಿತು. ಈಗ ಯಲಹಂಕ ಶಾಸಕರು ಏನು ಹೇಳ್ತಾರೆ? ಪಬ್ಲಿಕ್ ಟಿವಿ ಜೊತೆ ಅವ್ರು ನಡೆಸಿರ್ತಕ್ಕಂಥ ಲಾಕ್ ಟಾಕ್ ಆದರೂ ಏನು ನೋಡೋಣ. ಲಾಕ್ಡೌನ್ ಮಾಡ್ತೀರಿ, ಈಗ 15 ದಿನ ಮಾಡ್ತೀವಿ ಅನ್ಕೊಳ್ರಿ, ವೈರಸ್ ಹೋಗ್ತದ, ಮತ್ತೆ ಶುರು ಆಗ್ತದೆ ಅದು. ಸೊ ಅದನ್ನು ಇದ್ರ ಮಧ್ಯದಲ್ಲೇ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂಕೆ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅನಿವಾರ್ಯ ಆದಾಗ ಲಾಕ್ಡೌನ್ ಒಂದು ಸ್ವಲ್ಪ ದಿನ ಮಾಡಿ ಮತ್ತೆ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಬಟ್ ಇದೇನು ಅಂತಂದರೆ ಕೆಲವು ತಜ್ಞರು ಹೇಳುವಂಥದ್ದು, ಎಲ್ಲೋ ಒಂದು ಕಡೆ ಲಾಕ್ಡೌನ್ ಓಪನ್ ಆದಮೇಲೆ ಒಂದು ರೀತಿ ಅಂತರ ಕಾಪಾಡೋದು ಇವೆಲ್ಲ ಕೂಡ ಬೇಕಾಬಿಟ್ಟಿಯಲ್ಲಿ ಓಡಾಡ್ತಾವ್ರೆ. ಮತ್ತು ಈ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಈಗೆಲ್ಲ ಟ್ರೈನಲ್ಲಿ ಬರ್ತಾರೆ, ಮಧ್ಯದಲ್ಲಿ ಇಳ್ಕೊತಾವ್ರೆ, ವೆಹಿಕಲ್ಗಳಲ್ಲಿ ಬರ್ತಾವ್ರೆ, ಮಹಾರಾಷ್ಟ್ರ, ತಮಿಳ್ನಾಡು ಈ ಕಡೆಯಿಂದ ಬಂದಂಥವ್ರು, ಅವ್ರು ಊರೆಲ್ಲ ಓಡಾಡ್ತಾವ್ರೆ, ಅವರ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇಲ್ಲ ಸರಿಯಾಗಿ. ಸೊ ಈ ಥರದ್ದು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಐತೆ. ಓಕೆ, ಬೆಂಗಳೂರಿನಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಪೇಟೆ ಶಾಸಕರಾದಂತಹ ಉದಯ್ ಗರುಡಾಚಾರ್ ಏನು ಹೇಳ್ತಾರೆ ಪಬ್ಲಿಕ್ ಟಿವಿ ಜೊತೆ? ಚಿಕ್ಕಪೇಟೆ MLA ಲಾಕ್ ಟಾಕ್, ಅವರ ಅಭಿಪ್ರಾಯ ಏನು, ಅವ್ರು ಏನು ಹೇಳ್ತಾರೆ? ಚಿಕ್ಕಪೇಟೆ ಅಂದರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಏರಿಯಾ, ವಿಪರೀತ ಸೋಂಕು ಜಾಸ್ತಿ ಆಗಿರತಕ್ಕಂಥ ಏರಿಯಾಗಳಲ್ಲಿ ಚಿಕ್ಕಪೇಟೆ ಭಾಗ ಕೂಡ ಒಂದು. ಅವರಿಗೆ ಗ್ರೌಂಡ್ ರಿಪೋರ್ಟ್ ಗೊತ್ತಿರುತ್ತೆ ಉದಯ್ ಗರುಡಾಚಾರ್ ಅವರಿಗೆ, ಬೆಂಗಳೂರು ಮುಂದೇನು ಅಂತ. ಸೊ ಹಾಗಾದರೆ ಉದಯ್ ಗರುಡಾಚಾರ್ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ಅವರು ಏನು ಹೇಳ್ತಾರೆ ನೋಡೋಣ. ಅಲ್ಲ, ಲಾಕ್ಡೌನ್ ಅಂದರೆ ಫುಲ್ ಲಾಕ್ಡೌನ್ ಮಾಡಿದ್ರೆ ಆಗೋದಿಲ್ಲ ಇದು. ಕೆಲವು ಕಡೆ ಲಾಕ್ಡೌನ್ ಮಾಡೋಕೆ, ಯಾಕಂದರೆ ತೀವ್ರವಾಗಿರೋ ಜಾಗಗಳಲ್ಲಿ ಲಾಕ್ಡೌನ್ ಮಾಡಬೇಕು, ಒಂದೊಂದ್ಸಲ ಸೀಲ್ಡೌನು ಮಾಡಿಬಿಡ್ಬೇಕು ಒಂದ್ಸಲ. ಸೊ ತೀವ್ರವಾಗಿ ಇಲ್ಲದೆ ಇರೋ ಜಾಗದಲ್ಲಿ ಲಾಕ್ಡೌನ್ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಇದು ಇಟ್ಸ್ ಎ ಕಂಟೇಜಿಯಸ್ ಡಿಸೀಸ್, ಪ್ಯಾಂಡಮಿಕ್ ಇದು. ಈಗ ಎಲ್ಲಿ ಇಲ್ಲ ವ್ಯಾಪಾರ ಮಾಡೋಕ್ಕೂ ಒಂದು ಸ್ವಲ್ಪ ಬಿಡಬೇಕಲ್ವಾ? ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸೇಷನ್ ಇದನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿರಬೇಕು. ಅಲ್ಲ, ಲಾಕ್ಡೌನ್ ಅಂದರೆ ಫುಲ್ ಲಾಕ್ಡೌನ್ ಮಾಡಿದ್ರೆ ಆಗೋದಿಲ್ಲ ಇದು. ಕೆಲವು ಕಡೆ ಲಾಕ್ಡೌನ್ ಮಾಡೋಕೆ, ಯಾಕಂದರೆ ತೀವ್ರವಾಗಿರೋ ಜಾಗಗಳಲ್ಲಿ ಲಾಕ್ಡೌನ್ ಮಾಡಬೇಕು, ಒಂದೊಂದ್ಸಲ ಸೀಲ್ಡೌನು ಮಾಡಿಬಿಡ್ಬೇಕು ಒಂದು ಸಲ. ಸೊ ತೀವ್ರವಾಗಿ ಇಲ್ಲದೆ ಇರೋ ಜಾಗದಲ್ಲಿ ಲಾಕ್ಡೌನ್ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಇದು ಇಟ್ಸ್ ಎ ಕಂಟೇಜಿಯಸ್ ಡಿಸೀಸ್, ಪ್ಯಾಂಡಮಿಕ್ ಇದು. ಈಗ ಎಲ್ಲಿ ಇಲ್ಲ ವ್ಯಾಪಾರ ಮಾಡೋಕ್ಕೂ ಒಂದು ಸ್ವಲ್ಪ ಬಿಡಬೇಕಲ್ವಾ? ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸೇಷನ್ ಇದನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿರಬೇಕು.